ಇವತ್ತು ಅಮ್ಮನವರ ವಿಗ್ರಹಕ್ಕೆ ನಂಗಾದಾವಣಿ ಹೋಳಿಯನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ವಿಐಪಿ ಶಾಲ್, ಈ ರೀತಿ ಎರಡು ಕಡೆನೂ ನೆರಿಗೆ ಇರೋವಂಥದ್ದು ತೊಗೋಬೇಕು. ಸುಮಾರು 2 ಮೀಟ್ರು, 2.5 ಮೀಟ್ರ್ ಇದೆ. ಇವಾಗ ನಂಗ ಹೊಲಿತೀವಿ. ಅಮ್ಮನವ್ರ ವಿಗ್ರಹ ಸೊಂಟದಿಂದ 24 ಇಂಚು ಉದ್ದ ಬೇಕಾಗಿದೆ. ಸೊ ಅದನ್ನ ಕಟ್ ಮಾಡ್ಕೋತೀವಿ ಉದ್ದಕ್ಕೆ 2.5 ಮೀಟ್ರ್. 24 ಇಂಚಿಗೆ ಕಟ್ ಮಾಡ್ಕೋತೀವಿ. ಈಗ ಸೆರಿಗೆಗೆ ಕಟ್ ಮಾಡ್ಕೋತಾ ಇದ್ದೀವಿ. ಉದ್ದ 40 ಇಂಚ್ ಇದೆ. ಅಮ್ಮನವ್ರ ಸೆರಿಗೆಗೆ ಈಗ ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೋತೀವಿ. ಇದು ಅಮ್ಮನವ್ರ ಸೊಂಟದ ಪಟ್ಟಿ. ಡಬಲ್ ಇಂಬ್ರೆಕ್ಕೆ ಮರ್ಚಿರ್ತೇವೆ. ಮರ್ಚಿ ಹೀಗೆ ಬರುತ್ತೆ ಮುಂದಕ್ಕೆ. ಇದು ಅಮ್ಮನವರ ನಾಡಿಗೆ ಮರ್ಚಿ ಹೊಲೆಯಕ್ಕೆ. ಇವಾಗ ಕಟ್ ಮಾಡ್ಕೊಂಡಿರೋ ಸೈಜ್ನೆಲ್ಲ ಒಂದೊಂದು ಹೊಳ್ಗೆನ ಹಾಕೋಬೇಕು ಮೊದಲಿಗೆ. ಇದು ಪಟ್ಟಿದು ಡಬಲ್ ಇಮ್ರಿಕೆ ಮರ್ಚ್ಕೊಂಡಿದೆ, ಹೊಲ್ಕೊಂಡಿದೆ ಸೈಡೆಲ್ಲ. ಹಿಂಗೆ ಮರ್ಚ್ಕೊಂಡು ಒಂದು ಐರನ್ ಮಾಡಿಕೋಬೇಕು. ಇವಾಗ ಸೆರಗುಗೆ ಐರನ್ ಮಾಡ್ಕೋಬೇಕು, ನೀಟಾಗಿ ಬರುತ್ತೆ. ಈಗ ನೆರಿಗೆ ಇಟ್ಕೋಬೇಕು. 3 ಇಂಚಿಗೆ ಇಲ್ಲಿ ಗುರುತಾಕೋಬೇಕು. ಆಮೇಲೆ ಇಲ್ಲೂ ಕೂಡ ಮೇಲ್ಗಡೆ ಸೈಡು 3 ಇಂಚಿಗೆ ಗುರುತುಗಳನ್ನ ಹಾಕೋಬೇಕು ನೆರಿಗೆ ಹಿಡ್ಕೊಳಕ್ಕೆ. ಅಲ್ಲಿ ಹತ್ತಿರ ಹಿಡ್ಕೋಬೇಕು. ಇಲ್ಲಿ ಗ್ಯಾಪ್ ಇಷ್ಟೇ ಇಟ್ಕೊಂಡು ಹಿಂಗೆ ಇಟ್ಕೋಬೇಕು. ಐರನ್ ಮಾಡ್ಕೋಬೋದು. ಈಗ ಒಂದೊಂದೇ ನೆರಿಗೆನ ಐರನ್ ಮಾಡಿ ಕುಂಡಿಸ್ಕೋಬೇಕು ತುದಿ ತನಕನು. ಚೆನ್ನಾಗಿ ಒತ್ತಿ ಐರನ್ ಕೊಡಬೇಕು. ಮತ್ತೊಂದರಿಗೆ ಇಟ್ಕೋಬೇಕು. ಈಗ ಕೆಳಗಡೆ ಅಗಲ ಬರಬೇಕು, ಮೇಲೆ ಹತ್ತಿರನೇ ಇಟ್ಕೋಬೇಕು. ಈಗ ಅರ್ಧ ನೆರಿಗೆ ಅಷ್ಟು ಇದ್ದೇ ಆಗಿದೆ ಐರನ್ ಕುಣಿಸಿ. ಈಗ ಎಲ್ಲ ನೆರಿಗೆಗಳನ್ನು ಕುರ್ತಾಕೊಂಡಿರೋದಕ್ಕೆಲ್ಲ ನೆರಿಗೆ ಹಿಡ್ದಿದ್ದಾಯ್ತು. ಮತ್ತೊಂದ್ಸಲ ಕ್ಲೀನಾಗಿ ನೆರಿಗೆಗಳನ್ನ ಹಿಂಗೆ ಐರನ್ ಮಾಡಿ ಕುಂಡಿಸ್ಕೋಬೇಕು. ಮಚ್ಚಾಕೋಬೇಕು ಬಟ್ಟೆನ. ಹಿಂದೆ ರಿವರ್ಸ್ ಕೂಡ ಚೆನ್ನಾಗಿ ಐರನ್ ಮಾಡ್ಕೋಬೇಕು ನೆರಿಗೆಗಳನ್ನೆಲ್ಲ. ಈಗ ನೆರಿಗೆ ಮಾಡಿರೋದ್ರಿಂದ ಹೆಂಗೆ ಬೇಕಾದಂಗೆ ಕುಂತ್ಕೋತೈತೆ. ಈಗ ಇದಕ್ಕೆ ಒಂದು ರಫ್ ಹೊಲಿಗೆ ಮೊದಲು ಹಾಕೋಬೇಕು.
ಈ ರೀತಿ ನೆರಿಗೆಗಳಿಗೆ ಒಂದು ರಫ್ ಹೊಲಿಗೆನ ಹಾಕೋಬೇಕು. ಈ ಥರ ರಫ್ ಹೊಲಿಗೆ ಹಾಕಿದೆ, ಅದರ ಮೇಲೆ ಒಂದು ಈ ರೀತಿ ಬಟ್ಟೆ ಹಾಕ್ಕೋಬೇಕು. ನಾಡಿ ಹಾಕಿದಾಗ ಈ ನೂಲೆಲ್ಲ ಈಚೆ ಬರದೇ ಇರೋ ಹಾಗೆ ಒಂದು ರಫ್ಫಾಗಿ ಬಟ್ಟೆ ಹಾಕಿ ಹೊಲ್ಕೋಬೇಕು. ಪಟ್ಟಿ ಇಲ್ಲಿಗೆ ನಾಡಿಗೆ ಜಾಗ ಬಿಟ್ಬಿಟ್ಟು ಮಿಕ್ಕಿದ್ನ ಹೊಲಿಗೆ ಹಾಕ್ಕೋಬೇಕು. ಇವಾಗ ಈ ಪಟ್ಟಿ ಒಳಗೆ ಮಧ್ಯದಲ್ಲಿ ಹೊಲ್ದಿರೋದನ್ನ ನಂಗನ್ನ ಸೇರಿಸ್ಕೋಬೇಕು, ಹೊಲಿಗೆ ಹಾಕ್ಕೋಬೇಕು. ಈಗ ಈ ಪಟ್ಟಿ ಹೊಲ್ದಾಗಿದೆ, ಸೊ ಈ ಮಧ್ಯದಲ್ಲಿ ಇಲ್ಲಿ ಸೆರಗನ್ನ ಫಿಕ್ಸ್ ಮಾಡ್ಕೋಬೇಕು. ಸೆರಗೊಳಗ ಹೊಲ್ದಾಗಿದೆ ನಾಡಿನ ಹಿತ್ತಲಲ್ಲಿ ತೋರಿಸ್ಕೊಳ್ಳೋ. ಇವಾಗ ಹೋಯ್ತೈತೆ ಟ್ರೈನ್, ಹನ್ನೆರಡೂವರೆ ಟ್ರೈನ್, ಮೊದಲು 12 ಇತ್ತು, ಇವಾಗ 12:30. ನೋಡಿ ನಿಂಗೇನಂತಾನೆ, ಇನ್ನು ಹೊಲ್ದಾಗತ್ತೆ ಬೇಕೋಬಾ ಎಣ್ಣೆ ಏನೇ ಇರಲ್ಲ. ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳು. ತೋರಿಸ್ಬಾರ್ದು ಹಿಂಗೆ ಇರ್ಕೊ, ಲೈಟ್ ಕಾಣ ಸರಿಗೆ ಎತ್ತುತ್ತೀರಾ? ಸರಿ ಹಂಗೆ ಇರಲಿ, ತೋರಿಸ್ತೀನಿ. ನಾಡಿ ಹಿಂಗೆ ಎಷ್ಟು ಬೇಕಾದ್ರೂ ಹಿಂಗೆ ಮಾಡ್ಕೋಬೋದು. ಮತ್ತು ದೊಡ್ಡದು ಚಿಕ್ಕದು ಹೊಲ್ದಿದೆ, ಸೆರಗಿದು ಅಮ್ಮನವರ ಮೂರ್ತಿಯ ನಂಗಾದವಣಿ ಒಳ್ದಾಗಿದೆ. ಎರಡು ಕಾಲು ಮೀಟರ್ಲಿ ಇಷ್ಟಗಳ ಸಣ್ಣ ಸಣ್ಣ ನೆರಿಗೆ ಇಟ್ಕೊಂಡು ಈ ರೀತಿ ಸೀರೆ ಥರ ಹೊಲ್ಕೋಬೋದು. ಉಡ್ಸೋದೇ ದೇವ್ರಿಗೆ ಸೀರೆ ಉಡ್ಸ್ದಂಗಿರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮನವರ ಶ್ರೀ ಅಮ್ಮನವರ ಮೂರ್ತಿಯ ವಿಗ್ರಹದ ಡ್ರೆಸ್ ಹೇಗಿದೆ ಅಂತ ನಮಗೆ ನೀವು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.